ಸುಮಾರು ದಿನಗಳಿಂದ ಭಾರತ ಮತ್ತು ಚೀನಾ ಗಡಿಭಾಗ ಡೋಕ್ಲಾಂ ಪ್ರದೇಶದಲ್ಲಿ ಎರಡು ಸೇನೆಗಳ ನಡುವೆ ಯುದ್ಧ ವಾತಾವರಣ ನಿರ್ಮಾಣವಾಗಿದೆ ಈ ನಡುವೆ ಚೀನಾದ ಟಿಬೆಟ್ನ ಗಡಿಭಾಗದಲ್ಲಿ ಗುಪ್ತವಾಗಿ ಅಪಾರ ಪ್ರಮಾಣದ ಸೈನಿಕರು ಯುದ್ಧ ಸಾಮಗ್ರಿಗಳು ಮತ್ತು ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ಸಂಗ್ರಹಿಸುತ್ತಿದ್ದಾರೆ ಎಂದು ಗುಪ್ತಚರ ಮೂಲಗಳಿಂದ ತಿಳಿದುಬಂದಿದೆ ಇದರಿಂದ ಯುದ್ಧದ ಭೀತಿ ಮತ್ತಷ್ಟು ದಟ್ಟವಾಗಿ ಹಬ್ಬಿದೆ ಭಾರತವು ಅಮೆರಿಕ ಮತ್ತು ಜಪಾನ್ ದೇಶಗಳ ಜೊತೆ ಜಂಟಿಯಾಗಿ ಬಂಗಾಳಕೊಲ್ಲಿಯಲ್ಲಿ ಜಂಟಿ ನೌಕಾ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ಚೀನಾಕ್ಕೆ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿತು ಇದರಿಂದ ಎಚ್ಚೆತ್ತ ಚೀನಾ ತನ್ನ ಟಿಬೆಟ್ನ ವಲಯದ ಭದ್ರತೆಯ ಉಸ್ತುವಾರಿ ನೋಡಿಕೊಳ್ಳುವ ವೆಸ್ಟರ್ನ್ ಆಂಡ್ ಥಿಯೇಟರ್ ಕಮಾಂಡ್ ತಂಡದ ಮೂಲಕ ಈ ಬಾರಿ ಯುದ್ಧ ಸಿದ್ಧತೆಯನ್ನು ಗುಪ್ತವಾಗಿ ತನ್ನ ಟಿಬೆಟ್ನ ಗಡಿಭಾಗದ ಗುಪ್ತ ನೆಲೆಗಳಿಗೆ ಯುದ್ಧ ಸಾಮಗ್ರಿಗಳನ್ನು ರವಾನಿಸುವ ಮೂಲಕ ಭಾರಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರಿಂದ ಗಡಿಭಾಗದಲ್ಲಿ ಯಾವುದೇ ಸಮಯದಲ್ಲಿ ಯುದ್ಧ ಪ್ರಾರಂಭವಾಗುವ ದಟ್ಟವಾದ ಸಾಧ್ಯತೆಗಳು ಆವರಿಸಿಕೊಂಡಿವೆ ಬಾಬುಗೌಡ ಜೆಟಿವಿ ನ್ಯೂಸ್